ಅಧ್ಯಕ್ಷ ಪದವೀಧರ ಚುನಾವಣೆಯಲ್ಲಿ ಬಿಜೆಪಿ ಸೋಲನ್ನು ಅನುಭವಿಸಿದೆ. ಸೋತು ಕಣ್ಣೀರಿಟ್ಟಿದ್ದಾರೆ ಬಿಜೆಪಿ ಅಭ್ಯರ್ಥಿ ವೈ ವಿ ರವಿಶಂಕರ್. ಸೋಲು ಖಚಿತವಾಗುತ್ತಿದ್ದಂತೆ ಕಾಲು ಕೀಳ್ತಾರೆ ಅಲ್ಲಿಂದ ಬಿಜೆಪಿಯ ಕಾರ್ಯಕರ್ತರು. ಅಭ್ಯರ್ಥಿಗೆ ಸಾಂತ್ವನ ಹೇಳಲು ಕೂಡ ಮುಖಂಡರು ಬರೋದಿಲ್ಲ. ಇದೊಂದು ರೀತಿ ಹೆಂಗಾಗ್ಬಿಡ್ತು ಅಂತಂದ್ರೆ, ಸೋಲು ಅನಾಥ, ಸೋತವನು ಅನಾಥ ಅನ್ನುವಂತ ಪರಿಸ್ಥಿತಿ ಉಂಟಾಗ್ಬಿಡ್ತು. ಈ ಸಂದರ್ಭ ದಕ್ಷಿಣ ಪದವೀಧರ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಂಥವ್ರು. ಆದ್ರೆ ಒಂದ್ ಕಡೆ ಕಾಂಗ್ರೆಸ್ನ ಮಧು ಮಾದೇಗೌಡ ಭರ್ಜರಿ ಗೆಲುವನ್ನ ಕಾಣ್ತಾರೆ, ಆದ್ರೆ ಇದೆಲ್ಲ ಒಂದ್ ಕಡೆ ಬೇಸರ ತರಿಸುತ್ತೆ ಬಿಜೆಪಿ ಅಭ್ಯರ್ಥಿಗೆ. ಈ ಸಂದರ್ಭದಲ್ಲಿ ಬಿಜೆಪಿ ಅಭ್ಯರ್ಥಿ ಸ್ವಲ್ಪ ಭಾವುಕರಾಗಿ ಅಲ್ಲಿಂದ ಹೊರ ನಡೀತಾರೆ. ವೈ ರವಿಶಂಕರ್ ಈ ಸಂದರ್ಭದಲ್ಲಿ ಅಲ್ಲಿದ್ದ ಇನ್ನೇನು ಸೋಲು ಖಚಿತ ಅನ್ನುವಂಥದ್ದು ಗೊತ್ತಾಗ್ತಿದ್ದ ಹಾಗೇನೆ ಅಲ್ಲಿಂದ ಹೊರ ನಡೀತಾರೆ ವೈ ರವಿಶಂಕರ್ ಅವರು. ಇದೊಂದು ರೀತಿ ಹೆಂಗಾಗ್ಬಿಡ್ತು ಅಂತಂದ್ರೆ ನೋಡಿ, ಅವರು ಬೇಸರದಿಂದ ಹೊರ ಹೋದ್ರೆ ವೈ ರವಿಶಂಕರ್ ಅವರು ಅಟ್ಲೀಸ್ಟ್ ಅವ್ರನ್ನ ಸಮಾಧಾನ ಮಾಡೋದಕ್ಕೂ ಸ್ಥಳೀಯ ಬಿಜೆಪಿ ಮುಖಂಡರು ಯಾರೂ ಕೂಡ ಬರೋದಿಲ್ಲ. ಒಬ್ಬರೇ ಪಾರ್ಕ್ನಲ್ಲಿ ಬೇಸರದಿಂದ ಕೂತ್ಕೊಂಡಿರ್ತಾರೆ ವೈ ರವಿಶಂಕರ್. ಇದೊಂದು ರೀತಿ ಹೆಂಗಾಗ್ಬಿಡ್ತು ಅಂತಂದ್ರೆ, ಸೋಲು ಅನಾಥ, ಸೋತ ಬಿಜೆಪಿ ಅಭ್ಯರ್ಥಿಯೂ ಅನಾಥ ಎಂಬಂತಾಗ್ಬಿಡ್ತು. ಆದ್ರೆ ಇದೆಲ್ಲದರ ನಡುವೆ ದಕ್ಷಿಣ ಪದವೀಧರ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿ ಮಧು ಮಾದೇಗೌಡ ಭರ್ಜರಿ ಗೆಲುವನ್ನ ಕಂಡ್ರೆ ಎರಡನೇ ಪ್ಲೇಸ್ಗೆ ತೃಪ್ತಿ ಪಟ್ಕೊಂಡ್ರು ವೈ ರವಿಶಂಕರ್ ಬಿಜೆಪಿ ಅಭ್ಯರ್ಥಿ. ಆದ್ರೆ JDS ಮೂರನೇ ಸ್ಥಾನಕ್ಕೆ ತಳ್ಳಲ್ಪಡ್ತು. JDS ನದ್ದು ಇಲ್ಲಿ ಶೂನ್ಯ ಸಂಪಾದನೆ. ನಾವು ಗಮನಿಸ್ತಾ ಹೋದ್ರೆ ಎರಡರಲ್ಲಿ ಬಿಜೆಪಿ, ಎರಡರಲ್ಲಿ ಕಾಂಗ್ರೆಸ್ ಗೆಲುವಿನ ನಗಾರಿಯನ್ನ ಬಾರಿಸ್ತು ಪರಿಷತ್ ಚುನಾವಣೆ ಹಿನ್ನೆಲೆಯಲ್ಲಿ. ಏನೋ ಒಂದು 24 ಸಾವಿರ ಫಸ್ಟ್ ಒಂದು ಇಟ್ಸ್ ಅ ಹಾರ್ಡ್ ಅರ್ನ್ಡ್ ನಮ್ಮ ಕಾರ್ಯಕರ್ತರು ಕೊಡ್ಸಿದ್ದೀವಿ. ಹೋಪ್ ಇಲ್ಲ ಅಂದ್ರೆ ಏನು ಕೊನೆ ನೋಡಿ ಸರ್, 6,000 ಟ್ರೈನಿಂಗ್ ಇದೆ, 23 ಸಾವಿರ ಕೌಂಟಿಂಗ್ ಆಗ್ತದೆ. ನಾನು ಅವ್ರ 6,000 ದಾಟಿ ನಾನು ಮೇಲೆ ಹೋಗ್ತೀನಿ. ಹಿಂಗೆ ಒಂಥರ ಇದಾಗ್ಬಿಟ್ಟಿದೆ ಅದು. ಆಶ್ಚರ್ಯ ಎಲ್ಲೂ ನಾನು ಅಷ್ಟೇ ಒಳ್ಳೆ ರೆಸ್ಪಾನ್ಸ್ ಸಿಕ್ತು, ಎಲ್ಲ ರೆಸ್ಪಾನ್ಸ್ ಸಿಕ್ತು. ಏನು ಅಂತ ಸರಿ, ನಮಗೆ ಆಶ್ಚರ್ಯ. ಇಷ್ಟು ಕೆಲಸ ಮಾಡಿದ್ರು 5,000 ಜನ ಬಿಜೆಪಿ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಕಷ್ಟ ಇದೆ. ಯಾಕೆಂದ್ರೆ ಅಲ್ಲಿ ಎರಡು ರೌಂಡು ಓಟ್ ಹೆಂಗೆ ಬರುತ್ತೆ ಗೊತ್ತಿಲ್ಲ. ಅವ್ರಿಗೂ ಕಷ್ಟ ಇದೆ, ಅವ್ರಿಗೂ ಏನು ಫೋಟೋ ತುಂಬಲ್ಲ. ನನ್ನ ಎಲಿಮಿನೇಷನ್ ಆಗಬೇಕು, ಏನೋ ಮಾಡೋದು. ಜನ ಸಂಪೂರ್ಣ ಶಿಫ್ಟ್ ಆಗುತ್ತೆ. ಚುನಾವಣೆಯಲ್ಲಿ ನಾನು 93 ಜನ ನೋಡಿದ್ರೆ ಕಾಂಗ್ರೆಸ್ ಯಾವತ್ತೂ 7,000 6,000 ಇನ್ಕ್ಲೂಡಿಂಗ್ ಮೈಸೂರು. ಏನೋ ಒಂದು 24 ಸಾವಿರ ಫಸ್ಟ್ ಓಟ್ ಬಂತು. ಇಟ್ಸ್ ಅ ಹಾರ್ಡ್ ಅರ್ನ್ಡ್ ನಮ್ಮ ಕಾರ್ಯಕರ್ತರು. ರವಿಶಂಕರ್ ಅವರು ಬಿಜೆಪಿ ಅಭ್ಯರ್ಥಿ ಸೋತ ಬಳಿಕ ತಮ್ಮ ಹತಾಶೆಯ ಮಾತುಗಳನ್ನು ಆಡ್ತಾ ಇದ್ದುದು ನಾವು ನೋಡ್ತಾ ಇದ್ವಿ. ಯಾಕಂದ್ರೆ ಇಂತಹ ಸಂದರ್ಭದಲ್ಲಿ ಕೂಡ ಅವರು ಬಹಳ ಬೇಸರದಿಂದ ಒಬ್ಬರೇ ಒಬ್ಬಂಟಿಯಾಗಿ ಕೂತಿದ್ದುದು ಕಂಡು ಬಂತು. ಯಾವುದೋ ಒಂದು ಪಾರ್ಕ್ನ ಬೆಂಚ್ ಮೇಲೆ ಕೂತ್ಕೊಂಡಿದ್ರು, ಸೋಲಿನ ಲೆಕ್ಕಾಚಾರ ಹಾಕ್ತಾ ಇದ್ರು, ಎಲ್ಲಿ ಸೋಲಾಯಿತು ಅಂತ. ನೋಡಿ, ನಾವು ದಕ್ಷಿಣ ಪದವೀಧರ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಮಧು ಜಿ ಮಾದೇಗೌಡ ಭರ್ಜರಿ ಗೆಲುವನ್ನ ದಾಖಲಿಸಿದ್ರು, ಎರಡನೇ ಪ್ಲೇಸ್ಗೆ ತೃಪ್ತಿ ಪಟ್ಕೊಂಡಿದ್ದು ಈ ವೇಳೆ ರವಿಶಂಕರ್ ಅವರು. ಇನ್ನು ಮೂರನೇ ಪ್ಲೇಸ್ಗೆ ತೃಪ್ತಿ ಪಟ್ಕೊಂಡಿದ್ದು JDS. ಇಲ್ಲಿ ಮತಗಳ ವಿವರ ಕೂಡ ನೋಡ್ತಾ ಹೋದ್ರೆ ಇಲ್ಲಿ ನಾವು ಗಮನಿಸ್ತಾ ಹೋದಂತೆ ಮಧುಜಿ ಮಾದೇಗೌಡ ಅವರು 32,592 ಮತಗಳನ್ನು ಪಡ್ಕೊಂಡ್ರೆ ರವಿಶಂಕರ್ ಅವರು 26,687 ಮತಗಳನ್ನು ಪಡ್ಕೊಂಡ್ರು ಬಿಜೆಪಿಯ ರವಿಶಂಕರ್. ಇನ್ನು JDS ನ HK ರಾಮು 17,224 ಮತಗಳನ್ನು ಪಡ್ಕೊಳ್ಳುವಲ್ಲಷ್ಟೇ ಯಶಸ್ಸನ್ನು ಕಂಡ್ರು. ಸೊ ಹಾಗಾಗಿ ಇಲ್ಲಿ ಮೊದಲನೇ ಪ್ರಾಶಸ್ತ್ಯದ ಮತದಲ್ಲಿ ಯಾರೂ ಕೂಡ ನಿಗದಿಪಡಿಸಿರುವ ಮತಗಳನ್ನು ಪಡೆದಿರೋದ್ರಿಂದ ಎರಡನೇ ಪ್ರಾಶಸ್ತ್ಯದ ಮತ ಎಣಿಕೆ ಕಾರ್ಯ ಪ್ರಾರಂಭವಾಯಿತು. ಸೊ ಅಂತಿಮವಾಗಿ ಕಾಂಗ್ರೆಸ್ ಅಭ್ಯರ್ಥಿ ಮಧುಜಿ ಮಾದೇಗೌಡ